ಕಾಂಗ್ರೆಸ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ, ನಮಗೆ ಯಾರ ಜೊತೆಗೂ ಮೈತ್ರಿ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ, ಶಿವಕುಮಾರ್ ಇಬ್ಬರು ಸಿಎಂ ಅಭ್ಯರ್ಥಿಗಳು, ಇಬ್ಬರಿಗೂ ಅವರದ್ದೇ ಆದಂತಹ ಶಕ್ತಿ ಮತ್ತು ವರ್ಚಸ್ಸಿದೆ, ಇಬ್ಬರಿಗೂ ನಮ್ಮ ಪಕ್ಷ ಅವಕಾಶ ಕೊಡುತ್ತೆ ಅಂತ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ. ಭಯನೂ ಕೂಡ ಜನಗಳಲ್ಲಿ ಇದೆ, ಹಾಗಾಗಿ ಸ್ಪಷ್ಟ ಬಹುಮತ ಕೊಟ್ಟೇ ಕೊಡ್ತಾರೆ. ಸುಭದ್ರ ಸರ್ಕಾರಕ್ಕೆ ಜನ ಹೆಜ್ಜೆಯನ್ನ ಇಟ್ಟಿದ್ದಾರೆ, ಹಾಗಾಗಿ ಕಾಂಗ್ರೆಸ್ಗೆ ಬಹುಮತ ಬರೋದ್ರಿಂದ ಬೇರೆ ಇನ್ನೊಂದು ಪಕ್ಷದ ಜೊತೆ ನಾವು ಸಂಧಾನ ಸಭೆಗಳ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ರಾಜಕೀಯದಲ್ಲಿ ಮಕ್ಕಳಿರುವಂತವರು ಕೂಡ ಇವತ್ತು ಎಲ್ಲರೂ ಹೇಳುವಂತ ಅಭಿಪ್ರಾಯ, ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಪ್ರಮುಖ ನಾಯಕರಿದ್ದಾರೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಇಬ್ಬರದ್ದು ತಮ್ಮದೇ ಆದಂತಹ ಶಕ್ತಿ ಇದೆ, ಹಾಗೂ ಪಕ್ಷ ಇಲ್ಲಿವರೆಗೂ ಬರೋದಕ್ಕೆ ಇಬ್ಬರದ್ದು ಕೂಡ ಮಹತ್ವವಾದಂತಹ ಕೊಡುಗೆ ಇದೆ. ಅವರಿಬ್ಬರು ಇಲ್ಲದೆ ಹೋಗಿದ್ದಿದ್ರೆ ಪಕ್ಷ ಈ ಹಂತಕ್ಕೆ ನಾವು ಬರ್ಲಿಕ್ಕೆ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಈಗಲೇ ಸಿಎಂ ಆಯ್ಕೆಯ ಚರ್ಚೆ ಆಗ್ತಾ ಇದ್ದು, ಸಿಎಂ ಮಾಡ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ ಪರಮೇಶ್ವರ್. ನಾನು ಸಿಎಂ ಆಗ್ಬೇಕು ಅಂತ ಜಿಲ್ಲೆಯ ಅಭಿಮಾನಿಗಳ ಅಪೇಕ್ಷೆ ಇದೆ, ಆದ್ರೆ ಅದಾಗಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ನೋಡೋಣ ಅದು ಯಾವ ತರ ಹೈಕಮಾಂಡ್ ಅವ್ರ ತೀರ್ಮಾನ. ಅಲ್ಲ, ಹೈಕಮಾಂಡ್ ಅವ್ರು ನನಗೆ ಸಿಎಂ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ. ಜಿಲ್ಲೆ ಜನತೆ ಆಗ್ರಹ ಒಂದು ಕೂಡ ಇತ್ತು. ಜನರ ಅಪೇಕ್ಷೆಗಳಿರುತ್ತೆ, ನಮ್ಮ ಕ್ಷೇತ್ರದವರ ಅಪೇಕ್ಷೆ ಇರುತ್ತೆ, ನಮ್ಮ ಮತದಾರರ ಅಪೇಕ್ಷೆ ಇರುತ್ತೆ, ಅದೆಲ್ಲವೂ ಅಪೇಕ್ಷೆಯಂತೆ ಆಗೋದಿಲ್ಲ. ನಮ್ಮಲ್ಲಿ ಭಾಳ ಕ್ಯಾಲ್ಕುಲೇಷನ್ಸ್, ನಾನು ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ಯಾರಿಗೆ ಆಡಳಿತ ಕೈ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಮತ್ತು ಎಲ್ಲ ಥರದ ಪರ್ಮಿಟೇಷನ್ ಕಾಂಬಿನೇಷನ್ ನೋಡ್ತಾರೆ ಹೈಕಮಾಂಡ್. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ರಿಲ್ಯಾಕ್ಸ್ ಮೂಡಲಿದ್ದಾರೆ. ವಿಜಯಪುರದ ತಮ್ಮ ಮನೆಯಲ್ಲೇ ರಿಲ್ಯಾಕ್ಸ್ ಮೂಡಲಿದ್ದಾರೆ. ಸಾಕಷ್ಟು ಬೆಂಬಲಿಗರು ಮನೆ ಬಳಿ ಬರ್ತಿದ್ದು, ವೋಟಿಂಗ್ ಹೇಗಾಗಿದೆ, ರಿಸಲ್ಟ್ ಏನಾಗಬಹುದು ಅನ್ನೋರ ಚರ್ಚೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ 120-140 ಸ್ಥಾನಗಳನ್ನ ಗೆಲ್ಲತ್ತೆ, ನಾನು ಕೂಡ ಒಳ್ಳೆ ಲೀಡರ್ಲೇ ಗೆಲ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಎಂಬಿ ಪಾಟೀಲ್. ನನ್ನ ಮತಕ್ಷೇತ್ರದಲ್ಲಿ ನಾನು ಬಹಳ ದೊಡ್ಡ ಹಂತದಿಂದ ಗೆಲ್ತೀನಿ. ನಾಳೆ 13 ತಾರೀಕವರೆಗೆ, ನಾಡ್ದು ಸಾಯಂಕಾಲವರೆಗೆ ಕೈ. ಎಕ್ಸಿಟ್ ಪೂಲ್ ಗೊತ್ತಿದೆಲ್ಲ, ನಾವು ಯಾವಾಗಲೂ ಹೇಳ್ಕೊತೇ ಬಂದಿದ್ದೀವಿ. ನಾವು ಕನಿಷ್ಠ ಪಕ್ಷ 120-140 ಸೀಟ್ ನಾವು ಪಡ್ಕೋತೀವಿ ಅಂತ ನಾನು ಹೇಳಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಸರ್ವೇನೂ ಕೂಡ ಅದೇ ಹೇಳ್ತಾ ಇತ್ತು. ನಾವು ನಿಶ್ಚಿತವಾಗಿಯೂ ಸ್ವಂತ ಬಲದಿಂದ ಬಹುಮತವನ್ನು ಈ ರಾಜ್ಯದಲ್ಲಿ ನಾವು ಪಡ್ಕೋತೀವಿ. ಜನ ಆಶೀರ್ವಾದ ಮಾಡಿದ್ದಾರೆ. ಈ ಕೆಟ್ಟ ಬಿ ಜೆ ಪಿ ಸರ್ಕಾರ 40% ಸರ್ಕಾರವನ್ನು ಕಿತ್ತಾಕಬೇಕು ಅಂತೇಳಿ.